ಕಳೆದ 27 ದಿನಗಳಿಂದ ಮಾರಣಾಂತಿಕವಾದಂಥ COVID-19 ವೈರಸ್ಸು ಇತರರಿಗೆ ಹರಡದ ಹಾಗೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ, ಜನಜಂಗಳಿಗೆ ಕೂಡದ ಹಾಗೆ ಹಗಲು ರಾತ್ರಿ 24/7 ರೀತಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಹಾಗೂ ಎಲ್ಲ ಕಿರಿಯ ಅಧಿಕಾರಿ ವರ್ಗದವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದರ ಜೊತೆಗೆ ತಮ್ಮ ಜೀವದ ಹಂಗು ದೊರೆದು ಆ COVID-19 ವೈರಸ್ ತಗಲಿದಂಥ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಿರ್ತಕ್ಕಂಥ ಡಾಕ್ಟರ್ ಇರ್ಬೋದು, ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಮತ್ತು COVID-19 ತಡೆಗಟ್ಟುವಲ್ಲಿ ಸಹಕರಿಸ್ತಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿರ್ಬೋದು, ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ತಮ್ಮ ಪ್ರಾಣವನ್ನು ಒತ್ತೆಗಿಟ್ಟು ಸೇವೆ ಮಾಡ್ತಿರ್ತಕ್ಕಂಥ ವೈದ್ಯಕೀಯ ಸಿಬ್ಬಂದಿಯ ಮೇಲೆ, ಇನ್ನುಳಿದಂಥ ಅಧಿಕಾರಿ ವರ್ಗದ ಮೇಲೆ ಪಾದರಾಯನಪುರದಲ್ಲಿ ಏನು ಹಲ್ಲೆಯಾಗಿದೆ, ಇದು ಖಂಡನೀಯ ಮತ್ತು ಅವಮಾನೀಯ. ಇವರಿಗೆ ಮಾನವರನ್ನಲಿಕ್ಕೆ ಯೋಗ್ಯರಲ್ಲ ಅಂತ ನಾನು ಹೇಳಬೇಕಾಕೈತಿ. ಇಂಥವ್ರ ವಿರುದ್ಧ ಕಾನೂನು ರೀತಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಈಗಾಗಲೇ ಮಾನ್ಯ ಗೃಹ ಸಚಿವರಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಪಾದರಾಯನಪುರಕ್ಕೆ ಭೇಟಿಯನ್ನು ನೀಡಿ ಸೂಕ್ತವಾದಂಥ ಕಠಿಣವಾದಂಥ ಕಠೋರವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಆ ಸೂಚನೆಯನ್ನು ಅಧಿಕಾರಿಗಳು ಚಾಚು ತಪ್ಪದೇ ಪಾಲಿಸಿ ಶೀಘ್ರ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಿ ಅವರ ಮೇಲೆ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಬೇಕಂತೇಳಿ ನಾನು ಮನವಿಯನ್ನು ಮಾಡ್ಕೋತೇನೆ.